ನಾನು 10th ಅಲ್ಲಿ 92% ತೊಗೊಂಡಿದ್ದೀನಿ, 576 ಮಾರ್ಕ್ಸು. ನನಗೆ ಪ್ರಚಾರ ಸಮಿತಿಯಿಂದ ಅಶೋಕ್ ಸರ್ ಅನ್ನೋರು ನಟರಾಜ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ 2 ವರ್ಷದ ಫೀಸು ಅವರೇ ವಹಿಸ್ಕೊಂಡು ಇಲ್ಲಿ ಕಟ್ತಿದ್ದಾರೆ. ಅವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮುಂದೆ IAS ಆಫೀಸರ್ ಮಾಡಬೇಕು ಅಂತ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ಫೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಶ್ರೀ ನಟರಾಜ ಪ್ರತಿಷ್ಠಾನ, ಶ್ರೀ ನಟರಾಜ ಮಹಿಳಾ ಪದವಿ ಪೂರ್ವ ಕಾಲೇಜು, ಈ ವರ್ಷ 2020 ಮಾರ್ಚ್ನಲ್ಲಿ ದ್ವಿತೀಯ PUC ಎಕ್ಸಾಮ್ ನಡೆದಿದೆ. ಅದರಲ್ಲಿ 3 ಅಂಧ ವಿದ್ಯಾರ್ಥಿಗಳು, ಅದರಲ್ಲೂ 2 ಡಿಸ್ಟಿಂಕ್ಷನನ್ನು ತಗೊಂಡಿದ್ದಾರೆ. ಸ್ಫೂರ್ತಿ ಮತ್ತು ನಿಸರ್ಗ ಎಸ್ ಗೌಡ ಮತ್ತು ಸವಿತಾ ಪಿ. ಜೊತೆಗೆ ನಾವು ಅಂಧ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಸೌಕರ್ಯಗಳನ್ನು ನೀಡುವಂತಹ ಒಂದು ಸಂಸ್ಥೆಯಾಗಿದೆ. ಸ್ವಾಮೀಜಿಯವರು ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ವರ್ಗದವರು, ಜೊತೆಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಸಂಪೂರ್ಣ ಆಡಳಿತ ಮಂಡಳಿಯ ಒಂದು ವತಿಯಿಂದ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಿನಲ್ಲಿ 2020 ಮಾರ್ಚ್ನಲ್ಲಿ ನಮ್ಮ ಒಂದು 3 ಜನ ವಿದ್ಯಾರ್ಥಿಗಳು 2 ಡಿಸ್ಟಿಂಕ್ಷನ್ ತಗೊಂಡು ಪಾಸಾಗಿದ್ದಾರೆ ಎಂಬುದಾಗಿ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ರಚಾರ ಸಮಿತಿಯಿಂದ 2020 SSLC ತೇರ್ಗಡೆಯಾದಂಥ ವಿದ್ಯಾರ್ಥಿಗೆ ಪ್ರಚಾರ ಸಮಿತಿಯಿಂದ ಅವರು ಸಹ ಒಂದು ಫೀಸನ್ನು ಸೌಲಭ್ಯವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ನಾನು ಪದವಿ ಪೂರ್ವ ಕಾಲೇಜಿನ ಪರವಾಗಿ ವಂದನೆಯನ್ನು ಪ್ರಚಾರ ಸಮಿತಿಗೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀ ನಟರಾಜ ಮಹಿಳಾ ವಸತಿ ಪ್ರಥಮ ದರ್ಜೆಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಾರದಾ ಮೇಡಮ್ ಅವರು ಇದ್ದಾರೆ. ಇವರೆಲ್ಲ ಪ್ರೋತ್ಸಾಹ ಮತ್ತು ಪೂಜ್ಯರ ಪ್ರೋತ್ಸಾಹ, ಆಡಳಿತ ವರ್ಗದವರ ಪ್ರೋತ್ಸಾಹ, ಬೋಧಕ ಬೋಧಕೇತರ ವರ್ಗದವರ ಪ್ರೋತ್ಸಾಹದಿಂದ ನಾವು ಈ ಒಂದು ಉತ್ತಮವಾದ ಒಂದು ಶಿಕ್ಷಣ ವ್ಯವಸ್ಥೆ ಕೊಡೋದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಗರಿ 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 ಶ್ರೀಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ.